ಅಘೋರಿ ಈ ಪದವನ್ನು ಯಾರು ಕೇಳಿಲ್ಲ ಹೇಳಿ ಕೇಳೋಕೆ ಭಯ ಅನಿಸುತ್ತೆ ಆದರೂ ಅಘೋರಿ ಎಂದ ತಕ್ಷಣ ನಮ್ಮ ನಿಮ್ಮ ಮನಸ್ಸಿಗೆ ಬರುವುದು ಉದ್ದನೆಯ ಜಟೆ ಮೈ ಮೇಲೆ ವಿಭೂತಿ ಅವರ ವೇಷಭೂಷಣ ಈ ವೇಷ ನೋಡಿದ್ರೆ ಎಲ್ಲರಿಗೂ ಅಚ್ಚರಿ ಅನಿಸುತ್ತೆ ಈ ವಿಡಿಯೋದಲ್ಲಿ ಅಘೋರಿಗಳ ಬಗ್ಗೆ ಅಚ್ಚರಿ ಅನಿಸುವ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ನೀವು ಭಾರತದಲ್ಲಿ ಹಲವಾರು ಸಾಧುಗಳನ್ನು ಕಾಣಬಹುದು ಖಾವಿ ಬಟ್ಟೆ ಧರಿಸಿ ಕೊರಳಲ್ಲಿ ರುದ್ರಾಕ್ಷಿ ಮತ್ತು ರುಂಡಮಾಲೆ ಧರಿಸಿ ಧ್ಯಾನಕ್ಕೆ ಕೂತ ಅಘೋರಿಗಳನ್ನು ಕಾಶಿಯಲ್ಲಿ ಹೆಚ್ಚಾಗಿ ಕಾಣಬಹುದು ಇನ್ನು ಕೆಲವರು ಕಪ್ಪು ಬಣ್ಣದ ವಸ್ತ್ರಗಳನ್ನು ಧರಿಸಿರುತ್ತಾರೆ ಆದರೆ ಈ ಅಘೋರಿಗಳು ಯಾರೊಂದಿಗೂ ತಮ್ಮ ನಿಜವಾದ ಹೆಸರನ್ನು ಹೇಳುವುದಿಲ್ಲ ಯಾರು ಏನೇ ಕರೆದರೂ ಸರಿ ಅವರು ತಮ್ಮ ಹೆಸರನ್ನು ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ ಮತ್ತು ತಮ್ಮ ಪೂರ್ವಾಶ್ರಮದ ಕುರಿತಾಗಿ ಯಾರೊಂದಿಗೂ ಹೇಳುವುದಿಲ್ಲ ಅಲ್ಲದೆ ಅವರು ಯಾರಲ್ಲೂ ಹಣವನ್ನಾಗಲಿ ಇತರ ವಸ್ತುಗಳನ್ನಾಗಲಿ ಅಪೇಕ್ಷಿಸುವುದಿಲ್ಲ ಹೆಚ್ಚೆಂದರೆ ಅವರು ಗಾಂಜಾವನ್ನು ಕೇಳಬಹುದಷ್ಟೇ ಏಕೆಂದರೆ ಅವರು ಹೆಚ್ಚಾಗಿ ಇಷ್ಟಪಡುವ ವಸ್ತುಗಳಲ್ಲಿ ಗಾಂಜಾ ಕೂಡ ಒಂದು ಇದು ಅವರನ್ನು ಧ್ಯಾನಕ್ಕೆ ಪೂರಕವಾಗುವುದರೊಂದಿಗೆ ಅವರ ಮನಸ್ಸನ್ನು ಏಕರೀತಿಯಲ್ಲಿ ಕೇಂದ್ರೀಕರಿಸಲು ಸಹಕಾರಿಯಾಗಿರುತ್ತದೆ ಅಖೋರಿಗಳ ಜಟೆ ಯಾಕೆ ಹೀಗೆ ಎನ್ನುವ ಕುತೂಹಲಕ್ಕೆ ಇಲ್ಲಿದೆ ಉತ್ತರ ನಾಗಾ ಸಾಧುಗಳು ತಮ್ಮ ಕೂದಲು ಮತ್ತು ಗಡ್ಡವನ್ನು ಉದ್ದವಾಗಿ ಬಿಡುವುದರ ಹಿಂದೆ ಒಂದು ಕುತೂಹಲಕಾರಿ ಕಾರಣವಿದೆ ಪ್ರಾಚೀನ ವಿಜ್ಞಾನದ ಪ್ರಕಾರ ಕೂದಲಿನಿಂದ ನಮ್ಮ ದೇಹಕ್ಕೆ ಬೇಕಾಗುವ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಸಿಗುತ್ತದೆ ಮಿಕ್ಸಿ ಸೇರಿದಂತೆ ಹಲವು ಎಲೆಕ್ಟ್ರಾನಿಕ್ ವಸ್ತುಗಳಲ್ಲಿ ತಾಮ್ರದ ತಂತಿಯನ್ನು ಸುತ್ತಿರುತ್ತಾರೆ ಕಾರಣ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನು ಉತ್ಪತ್ತಿ ಮಾಡಲು ಅದೇ ರೀತಿ ಉದ್ದನೆಯ ತಲೆ ಕೂದಲನ್ನು ಸುತ್ತಿಕೊಳ್ಳುವುದರಿಂದ ದೇಹಕ್ಕೆ ಬೇಕಾಗುವ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಸೂರ್ಯನಿಂದ ಸಿಗುತ್ತದೆ ಈ ಕಾರಣಕ್ಕಾಗಿ ನಾಗಾ ಸಾಧುಗಳು ತಮ್ಮ ಕೂದಲನ್ನು ಉದ್ದವಾಗಿ ಬಿಟ್ಟು ಅದನ್ನು ಸುತ್ತಿಕೊಳ್ಳುವುದರಿಂದ ತಮ್ಮ ದೇಹಕ್ಕೆ ಬೇಕಾಗುವ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನು ಪಡೆಯುತ್ತಾರೆ ಈ ಕಾರಣದಿಂದಾಗಿ ನಾಗಾ ಸಾಧುಗಳು ಅತಿಯಾದ ಬಿಸಿ ಹಾಗೂ ಅತಿಯಾದ ಶೀತ ವಾತಾವರಣ ಸೇರಿದಂತೆ ಎಲ್ಲ ವಿಧದ ವಾತಾವರಣ ಬದಲಾವಣೆಯನ್ನು ಅತ್ಯಂತ ಸುಲಭವಾಗಿ ಹೊಂದಿಕೊಳ್ಳುತ್ತಾರೆ ಹಾಗೆಯೇ ಅವರು ಗಡ್ಡವನ್ನು ಅಷ್ಟು ಉದ್ದವಾಗಿ ಬಿಡಲು ನಾಗಾ ಸಾಧುಗಳು ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡುವುದರಿಂದ ಸೂರ್ಯಕಿರಣಗಳು ನೇರವಾಗಿ ಅವರ ಮುಖಕ್ಕೆ ಬೀಳುತ್ತದೆ ಇದರಿಂದ ಅವರಿಗೆ ಬೇಕಾದ ಪಾಸಿಟಿವ್ ಎನರ್ಜಿಯನ್ನು ಇದು ನೀಡುತ್ತದೆ ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವ ಕುಂಭಮೇಳದಲ್ಲಿ ನಾವು ಹೆಚ್ಚೆಚ್ಚು ಅಘೋರಿಗಳನ್ನು ಕಾಣಬಹುದು ಇವರು ಯಾವುದೇ ಕಾರಣಕ್ಕೂ ತಮ್ಮ ಕೂದಲು ಮತ್ತು ಗಡ್ಡವನ್ನು ಕತ್ತರಿಸುವುದಿಲ್ಲ ಇವರ ಸ್ಮಶಾನದಲ್ಲಿ ಅರ್ಧ ಸುಟ್ಟ ಮೂಳೆಗಳನ್ನು ಅಲಂಕಾರಿಕ ವಸ್ತುಗಳನ್ನಾಗಿ ಮಾಡಿಕೊಂಡು ತಮ್ಮ ಮೈ ಮೇಲೆ ಧರಿಸಿರುತ್ತಾರೆ ಹೆಚ್ಚಾಗಿ ರುದ್ರಾಕ್ಷಿಯನ್ನು ಧರಿಸಿರುತ್ತಾರೆ ಇವರು ಕಾಳಿ ತಾರ ಯೋಗಿನಿ ಡಾಕಿನಿ ಭೈರವ ಭೈರವಿ ಮತ್ತು ಬೇತಾಳ ಪಿಶಾಚ ಬ್ರಹ್ಮರಕ್ಷಸರಂತಹ ಪ್ರೇತಗಳನ್ನು ಆವಾಹಿಸಿ ಪೂಜೆ ಮಾಡುತ್ತಾರೆ ಇವರು ಶವ ಪೂಜೆಯನ್ನು ಸಾಮಾನ್ಯವಾಗಿ ಮಾಡುತ್ತಾರೆ ಸತ್ತಿರುವ ವ್ಯಕ್ತಿಯ ಸಮಾಧಿಯ ಮೇಲೆ ಕುಳಿತು ಹೂತ್ತಿರುವ ಹೆಣವನ್ನು ಎಬ್ಬಿಸುವ ಕಲೆ ಇವರಿಗೆ ತಿಳಿದಿರುತ್ತದೆ ಮತ್ತು ಆ ಮೂಲಕ ಅವರು ತಮ್ಮ ತಂತ್ರ ಮಂತ್ರ ಸಾಧನೆಯನ್ನು ಪೂರ್ಣಗೊಳಿಸುತ್ತಾರೆ ಎಂದು ಹೇಳಲಾಗಿದೆ ಪ್ರತಿಯೊಬ್ಬ ಅಘೋರಿಯು ಈ ಚಿತಾಭಸ್ಮವನ್ನು ಬಳಿದುಕೊಳ್ಳುತ್ತಾರೆ ಮತ್ತೊಂದು ವಿಶೇಷತೆ ಎಂದರೆ ಅವರು ಯಾರಿಗೂ ತಮ್ಮ ಪಂಥಕ್ಕೆ ಬನ್ನಿ ಎಂದು ಆಹ್ವಾನ ಮಾಡುವುದಾಗಲಿ ಅಥವಾ ಪ್ರೋತ್ಸಾಹಿಸುವ ಕಾರ್ಯವನ್ನಾಗಲಿ ಮಾಡುವುದಿಲ್ಲ ಯಾರಿಗೂ ಅಘೋರತ್ವದ ಪ್ರಭಾವ ಬೀರುವುದಿಲ್ಲ ಏಕೆಂದರೆ ಅಘೋರತ್ವ ಎನ್ನುವುದು ಒಂದು ಹಠ ಸಾಧನೆ ಅದನ್ನು ಇಷ್ಟಪಟ್ಟು ಮಾಡಬೇಕೇ ಹೊರತು ಕಷ್ಟದಿಂದಲ್ಲ ಎನ್ನುವುದು ಅವರ ನಂಬಿಕೆ ಜನ ಮನದ ಈ ಜೀವನ